ಹೌದು ವೀಕ್ಷಕರೇ, ಗೌರಿ ಗಣೇಶ ಹಬ್ಬದ ವೇಳೆ ಗಗನಕ್ಕೆ ಏರಿದ್ದ ಹೂವಿನ ಬೆಲೆ ಈಗ ಪಾತಾಳಕ್ಕೆ ಬಿದ್ದಿದೆ. ಪಿತೃಪಕ್ಷ ಹಿನ್ನೆಲೆ ಹೂಗಳ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡುಬಂದಿದೆ. ಚಿಕ್ಕಬಳ್ಳಾಪುರದ ಹೂ ಮಾರುಕಟ್ಟೆಯಲ್ಲಿ ಹೂಗಳನ್ನು ಕೊಂಡುಕೊಳ್ಳುವವರಿಲ್ಲದೆ ಹೂಗಳು ತಿಪ್ಪೆ ಪಾಲಾಗಿವೆ. ರಾಶಿ ರಾಶಿ ಲೋಡ್ ಗಟ್ಟಲೆ ಹೂಗಳನ್ನು ತಿಪ್ಪೆಗೆ ಸುರಿದು ಹೂ ಬೆಳೆಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಹೂ ಬೆಳೆ ಹಾಗೂ ಹೂ ಮಾರುಕಟ್ಟೆಗೆ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರದಲ್ಲಿಯೇ ಇಂತಹದೊಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. 2-3 ಲಕ್ಷ ಖರ್ಚು ಮಾಡಿ ಜಮೀನುಗಳಲ್ಲಿ ತರವೇವಾರಿ ಸೇವಂತಿ ಚೆಂಡು ಹೂ ಬೆಳೆದಿದ್ದ ರೈತರು ತಿಪ್ಪೆಗೆ ಸುರಿದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಈಗ ಕೆಜಿಗೆ ಹೂ ಬೆಲೆ 5 ರೂಪಾಯಿ ಮತ್ತು 10 ರೂಪಾಯಿ ಆಗಿದೆ. ಪ್ರಸ್ತುತ ಬೆಲೆಗೆ ಕೂಲಿಯೂ ಹೊರಡಲ್ಲ, ಮಾಡಿದ ಸಾಲ ಕೂಡ ತೀರಿಸಲು ಆಗುವುದಿಲ್ಲ ಎಂದು ಕಣ್ಣೀರು ಹಾಕಿದ್ದಾರೆ. ಹೆಸರು ವೆಂಕಟೇಶ್ ಅಂತ, ದೇವಸ್ಥಾನದ ಹೊಸಹಳ್ಳಿ. ನಾವು ಒಬ್ಬ ರೈತರು. ಈ ಹೂವಿನ ಮಾರ್ಕೆಟಲ್ಲಿ ಹೇಗಾಗಿದೆ ಅಂತಂದರೆ, ಕೆಲವು ಹಬ್ಬದ ಟೈಮಲ್ಲಿ ತುಂಬ ರೈಸ್ ಆಗ್ಬಿಡುತ್ತೆ, ಕೆಲವು ಹಬ್ಬ ಇಲ್ಲ ಅಂತಂದರೆ ತುಂಬ ಹಬ್ಬ ತುಂಬ ಕ್ರಿಟಿಕಲ್ ಆಗ್ಬಿಡುತ್ತೆ. ಈ ಹೂವು ಪರಿಸ್ಥಿತಿ ಹೆಂಗಿದೆ ಅಂತಂದರೆ, 5 ರೂಪಾಯಿಂದ ಹಿಡಿದು ಹೂವನೇ ಕೆಜಿ ಪರ್ ಕೆಜಿ 5 ರೂಪಾಯಿಂದ ಹಿಡಿದು 20 ವರೆಗೂ ಇದೆ ತುಂಬ. ಯಾಕಂದರೆ ಈಗ ಒಬ್ಬ ರೈತ ಒಂದು ಸರಿ ಔಷಧಿ ಹೊಡಿಬೇಕಂತಂದರೆ 2-3 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಆದರೆ ಈಗ ರೈತರಿಗೆ ಯಾವ ರೀತಿ ನಷ್ಟ ಆಗ್ತಾಯಿದೆ ಅಂತಂದರೆ ತುಂಬ ನಷ್ಟ ಆಗ್ತಾಯಿದೆ. ಈಗ ಒಂದು ಸರಿ ಔಷಧಿ ಮಾಡಬೇಕಂದ್ರೆ 3 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಈಗ ನಾವು ಆ ಹೂವನ್ನು ಬಿಡಿಸ್ಬೇಕಂದ್ರೆ ಅಟ್ಲೀಸ್ಟು 5 ಜನ ಬೇಕು. 5 ಜನಕ್ಕೆ ಆಳಕ್ಕೆ ಏನಿಲ್ಲ ಅಂತಂದರೂ ಅಟ್ಲೀಸ್ಟ್ 60 ರೂಪಾಯಿ ಅಂತಂದ್ರೂ 50 ರೂಪಾಯಿ ಅಂತಂದ್ರೂ 205 ರೂಪಾಯಿ ಆಯಿತು. ರೋಸ್ ಬೆಳೆದಿದ್ದೀವಿ, ರೋಸ್ 1 ಎಕರೆ ರೋಸ್ ಹಾಕಿದ್ದೀವಿ. ಈಗ ನಮ್ಮದ್ರಲ್ಲಿ ರೋಸ್ ಹೆಂಗಿದೆ ಅಂತಂದರೆ ಹೂವು ಮಾತ್ರ ಸೂಪರಾಗಿ ಬರ್ತಾಯಿದೆ, ಆದರೆ ಬೆಳೆ ತುಂಬ 10 ರೂಪಾಯಿ 15 ರೂಪಾಯಿ ಆ ಥರ ಸಿಗ್ತಾಯಿದೆ. ತುಂಬ ನಷ್ಟ ಆಗ್ತಾಯಿದೆ. ಮೊದಲು ಹಬ್ಬದ ಟೈಮಲ್ಲಂತೂ ತುಂಬ ಬಂದಿದೆ, ಬಟ್ ಆದರೆ ಈಗ ಪಿತೃಪಕ್ಷ ಇರೋದ್ರಿಂದ ತುಂಬ ಕ್ರಿಟಿಕಲ್ ಇದೆ. ನಾವು ಸಹ ನೋಡಿ ಸರ್, ಈಗ ಅದು ಯಾವ ರೀತಿ ಬೆಳೆ ಅಂತಂದರೆ, ಈಗ ಒಂದು ಸರಿ ನಾವು ಅದು ಕಂಟಿನ್ಯೂಸ್ಲಿ ಔಷಧಿ ಹೊಡಿಬೇಕು, ಇಲ್ಲಾಂತಂದರೆ ಅದು ಬೆಳೆ ಹಾನಿ ಆಗ್ಬಿಡುತ್ತೆ, ಮತ್ತು ಕ್ವಾಲಿಟಿ ಬರಲ್ಲ. ಕ್ವಾಲಿಟಿ ಬರಲ್ಲ ಅಂತಂದರೆ ಇಲ್ಲಿ ರೇಟ್ ಹೋಗಲ್ಲ. ಸೊ ಹಾಗಾಗಿ ಸಾಲ ಮಾಡಿ ಆದರೂ ಪರವಾಗಿಲ್ಲ, ನಾವು ಔಷಧಿ ಹೊಡಿತಾ ಇದ್ದೀವಿ, ರೋಸ್ ತಗೊಂಬರ್ತಾ ಇದ್ದೀವಿ, ಆದರೆ ನಮ್ಗೆ ರೇಟ್ ಸಿಗ್ತಾ ಇಲ್ಲ, ತುಂಬ ನಷ್ಟ ಆಗ್ತಾ ಇದೆ. ಇನ್ನು ಹೂಗಳ ಬೆಲೆ ಇಳಿಕೆ ಸಂಬಂಧ ಮಾತನಾಡಿದ ಹೂವಿನ ವರ್ತಕ ಸಂಘದ ಅಧ್ಯಕ್ಷ ರವೀಂದ್ರ ಅವರು, ಪಿತೃಪಕ್ಷ ಹಿನ್ನೆಲೆ ಶುಭ ಸಮಾರಂಭಗಳು ನಡೆಯುತ್ತಿಲ್ಲ, ದೇಶದಾದ್ಯಂತ ಹೂಗಳಿಗೆ ಬೇಡಿಕೆ ಇಲ್ಲ. 200-300 ರೂಪಾಯಿ ಬೆಲೆ ಇದ್ದ ಹೂವಿನ ಬೆಲೆ ಈಗ 10-20 ರೂಪಾಯಿಗೆ ಕುಸಿದಿದೆ. ಸೇವಂತಿ ಚೆಂಡು ಹೂ ಯಾರೂ ಕೇಳುತ್ತಿಲ್ಲ, ಮಾರುಕಟ್ಟೆಯಲ್ಲಿ ಹೂ ಮಾರಾಟವಾಗ್ತಾ ಇಲ್ಲ, ಇರುವ ಹೂಗಳನ್ನು ಬಿಸಾಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಹೂವಿನ ವರ್ತಕರ ಸಂಘದ ಅಧ್ಯಕ್ಷರು ರವೀಂದ್ರ ಅಂತ ಹೇಳ್ಬಿಟ್ಟು. ಸರ್, ಈಗ ಶ್ರಾವಣ ಮಾಸದಲ್ಲಿ ಬಂದು ಒಳ್ಳೆ ಬೆಲೆಗಳಿತ್ತು, ರೈತರಿಗೂ ಒಳ್ಳೆ ದುಡ್ಡಾಗ್ತಾ ಇತ್ತು. ಸುಮಾರು ಶ್ರಾವಣ ಮಾಸದಲ್ಲಿ ಶ್ಯಾಮಂತಿ ಹೂವು 150 ರೂಪಾಯಿಂದ 200 ರೂಪಾಯಿ, ಮತ್ತು ರೋಸ್ ಹೂವು ಬಂದು 100-150 ರೂಪಾಯಿ, ಚೆಂಡು ಹೂವು ಬಂದು 30-50 ರೂಪಾಯಿವರೆಗೂ ಇರ್ತಾ ಇತ್ತು. ಈಗ ಆಷಾಢ ಮಾಸ ಮತ್ತು ಅಧಿಕ ಮಾಸ ಪಿತೃಪಕ್ಷಗಳು ಬಂದಿರತಕ್ಕಂಥದ್ರಿಂದ ಎಲ್ಲ ಹಬ್ಬಗಳು ಏನೂ ಇಲ್ಲ, ಒಳ್ಳೆ ಪೂಜೆಗಳು, ದೇವಸ್ಥಾನ ಪೂಜೆಗಳು, ಮದುವೆಗಳು ಏನೂ ಇಲ್ಲದಿದ್ದ ಕಾರಣದಿಂದ ಸುಮಾರು ರೋಸ್ ಹೂವು ಬಂದು 10 ರೂಪಾಯಿ, ಚಾಮಂತಿ ಬಂದು 10-20 ರೂಪಾಯಿ, 30 ರೂಪಾಯಿ, ಚೆಂಡು ಹೂವು ನೋ ಸೇಲ್ಸೇ ಇಲ್ಲ, ಎಲ್ಲ ಸುಮಾರು ತೊಟ್ಟಿಗೆ ಬಿಸಾಕಿದ್ದಾರೆ. ರೈತರಿಗೆ ತುಂಬ ಲಾಸ್ ಆಗ್ತಾ ಇದೆ, ಕಿತ್ತಿರ್ತಕ್ಕಂಥ ಕೂಲಿ ಕೂಡ ಬರ್ತಾ ಇಲ್ಲ. ಹೋದ್ರೆ ಹೋಗಲಿ ಅಂತ ವ್ಯಾಪಾರಸ್ಥರು ಕೂಡ ತೊಗೊಂಡೋದ್ರೆ ಅವ್ರು ಕೂಡ ಬೇರೆ ಬೇರೆ ಕಡೆಯಿಂದ, ಹೈದರಾಬಾದ್ ಆಗಲಿ, ನಾಗ್ಪುರ ಆಗಲಿ, ವಿಜಯವಾಡ ಆಗಲಿ, ರಾಜಮಂಡ್ರಿ ಆಗಲಿ, ಗೌರಿಬಿದನೂರು, ಬಾಗೇಪಲ್ಲಿ ಈ ಕಡೆ ಬೇರೆ ಬೇರೆ ವ್ಯಾಪಾರಸ್ಥರೆಲ್ಲ ತೊಗೊಂಡೋಗಿ ಅಲ್ಲಿ ಕೂಡ ಸೇಲ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಬಿಸಾಕ್ಬಿಟ್ಟು ಸರಿಯಾಗಿ ದುಡ್ಡು ಕೂಡ ಕೊಡ್ತಾ ಇಲ್ಲ. ಅದರಿಂದ ರೈತರಿಗೆ ಕಿತ್ತಿರ್ತಕ್ಕಂಥ ಕೂಲಿ ದುಡ್ಡು ಕೂಡ ಬರ್ತಾ ಇಲ್ಲ. ಪಿತೃಪಕ್ಷದಲ್ಲಿ ಇನ್ನೊಂದು 4 ದಿವಸ ಅಮಾವಾಸ್ಯೆ ಆದಮೇಲೆ ತಿರ್ಗಾ ಮತ್ತೆ ನವರಾತ್ರಿಗೆ ಸ್ಟಾರ್ಟ್ ಆಗುತ್ತೆ, ಒಳ್ಳೆ ಬೆಲೆಗಳು ಸಿಗುತ್ತೈತೆ. ಇವಾಗ 15 ದಿವಸದಿಂದ ಈಚೆಗೆ ಮಾತ್ರ ಕೂಲಿ ದುಡ್ಡು ಬರ್ತಾ ಇಲ್ಲ, ಮತ್ತು ಲಗೇಜ್ ದುಡ್ಡು ಬರ್ತಾ ಇಲ್ಲ, ಅವ್ರಿಗೆ ಪೆಟ್ರೋಲ್ ದುಡ್ಡು ಕೂಡ ಬರ್ತಾ ಇಲ್ಲ. ಆದ್ದರಿಂದ ತುಂಬ ಲಾಸ್ ಆಗ್ತಾ ಇದ್ದಾರೆ ರೈತರೆಲ್ಲರೂ, ರೈತರು ಅಷ್ಟೇ, ವರ್ತಕರು ಅಷ್ಟೇ, ಯಾರಿಗೂ ಕೂಡ ಒಂದು ದುಡ್ಡೇನು ಬರ್ತಾ ಇಲ್ಲ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸಾಯಿ. ಇನ್ನು ಜನವರಿಯಲ್ಲಿ ಹೂವಿನ ಸಸಿಗಳನ್ನು ನಾಟಿ ಮಾಡಿದ್ರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ತೋಟದ ತುಂಬ ಹೂ ಫಸಲು ಬಿಡುತ್ತೆ.
ಈ ಹೂಗಳಿಗೆ ಗೌರಿ ಗಣೇಶ ಹಬ್ಬ, ವರಲಕ್ಷ್ಮಿ ಹಾಗೂ ಓಣಂ ಹಬ್ಬಗಳಲ್ಲಿ ಹೆಚ್ಚಿನ ಬೇಡಿಕೆ ಇರುತ್ತದೆ. ಗಣಪತಿ ಹಬ್ಬದ ಸಂದರ್ಭದಲ್ಲಿ ಕೆಜಿ ಹೂವಿಗೆ 200-300 ಇತ್ತು. ಹಬ್ಬದ ಬಳಿಕ ಇದೀಗ 25-30 ಇಳಿದಿದೆ. ಇದರಿಂದ ರೈತರು ಮಾಡಿದ ಖರ್ಚಿನ ಹಣವೂ ಸಹ ಬಾರದಂತಾಗಿದೆ. ಬೆಲೆ ಇದ್ದಾಗ ಬೆಳೆ ಇಲ್ಲ, ಬೆಳೆ ಇದ್ದಾಗ ಬೆಲೆ ಇಲ್ಲ ಎನ್ನುವ ಸ್ಥಿತಿ ಇವರದ್ದಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.